ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಅಜ್ಜಿ ತಾತ ಅವ್ರ ಮನೆಗೆ. ಇಲ್ಲಿಂದ ಸುಮಾರು 70-80 ಕಿಲೋಮೀಟ್ರು ನಮ್ಮೂರಿನಿಂದ ಟ್ರಾವೆಲ್ ಮಾಡ್ತಾ ಇದ್ದೀರಿ ಬೆಳಗ್ಗೆಯಿಂದ. ಸ್ನೇಹಿತರೆ, ನಮ್ಮ ಕರ್ನಾಟಕ ರೋಡ್ಗಳು ನೋಡ್ರಿ ಎಷ್ಟು ಚೆನ್ನಾಗೈತೋ. ಎಲ್ಲ ಮುಂದೆ ತುಂಬಿಕೊಂಡು ಹಳ್ಳಗಳು ಬಿತ್ಕೊಂಡು ಇಂಥ ರೋಡ್ಗಳಲ್ಲಿ ಟ್ರಾವೆಲ್ ಮಾಡ್ಬೇಕು ನಾವು. ಪೆಟ್ರೋಲ್ ತುಂಬಿಸ್ಕೊಳಕ್ಕೆ ಗಾಡಿದಲ್ಲಿ ಪೆಟ್ರೋಲ್ ಫುಲ್ ಟ್ಯಾಂಕ್ಸ್ ಮಾಡ್ಸೋಕ್ಕೆ ಪೆಟ್ರೋಲ್ ಬಂಕಗೆ ಬಂದಿದ್ದೀವಿ. 270 ರೂಪಾಯಿ ಆಗೈತೆ, ಬಿಲ್ ಕೊಟ್ಟಿಲ್ಲ. ಇಲ್ಲೆಲ್ಲ ಇಟ್ಕೆ ಫ್ಯಾಕ್ಟ್ರಿಗಳು ಜಾಸ್ತಿ ಇರೋದು. ಆ ಇಟ್ಕೆಗಳು ಸುಟ್ಟಾವಾಗ ಆ ಹೊಗೆ ಎಲ್ಲ ಈ ಚಿಮ್ನಿ ಮುಖಾಂತರ ಹೊರಗೆ ಬರುತ್ತೆ. ರಸ್ತೆಗಳ ಇದು ಅವಸ್ಥೆ. ಬ್ಯಾಲೆನ್ಸ್ ತಪ್ಪೋಯ್ತು, ಬಸ್ಗಳು ಬಂದಿದ್ದಾದ್ರಕ ಗಾಡಿ ಓಡ್ಸೋಕ್ಕಾಗಿಲ್ಲ. ಅಬ್ಬಬ್ಬ, ಏನ್ ತೆಂಗಿನ ಮರಗಳು, ಏನ್ ನೀರು ನೋಡ್ರಿ. ಸಬ್ಸ್ಕ್ರೈಬರ್ಸ್, ಹೆಂಗೈತೆ ನೋಡ್ರಿ ಕರ್ನಾಟಕದ ಕೆರೆಯ ನೀರು. ನಾವು ಇವಾಗ ಟೇಕಲ್ನ ಹತ್ತತ್ರ ಬಂದ್ಬಿಟ್ಟಿದ್ದೀರಿ. ನೀವು ನೋಡ್ತಾ ಇರ್ಬೋದು ಬೆಟ್ಟಗಳು. ಏ ನವಿಲ್ ನೋಡ್ರಿ, ನವಿಲು ಎಷ್ಟು ನವಿಲುಗಳೈತೆ, 1, 2, 3, 4.
ಕೋಟಿಲಿಂಗೇಶ್ವರದಲ್ಲಿದ್ದೀವಿ. ಸ್ನೇಹಿತರೆ, ಇವಾಗ ನಾವು ನಮ್ಮ ತೋಟಕ್ಕೆ ಬಂದುಬಿಟ್ಟಿದ್ದೀರಿ. ಎಲ್ಲ ಮಾವಿನ ಮರಗಳು ಹಿಂದೆ ಕಡೆ ನೀವು ನೋಡ್ತಾ ಇರ್ಬೋದು. ಫುಲ್ಲು ಸೈಲೆಂಟ್ ನೇಚರ್ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಬರ್ಡ್ಸು ಚಿಲಿಪಿಲಿ ಮಾಡೋದು ಮಾತ್ರ ಕೇಳಿಸ್ತಿದೆ, ಮಿಕ್ಕಿದೆಲ್ಲ ಫುಲ್ಲು ಸೈಲೆಂಟು. ಇಲ್ಲಿ 6 ಎಕರೆ ಜಮೀನು, ಇದು ನಮ್ಮ ತಾತ ಅವ್ರದ್ದು. ಅವರು ಇಲ್ಲಿ ಬಂದು ತಗೊಂಡು ಇಲ್ಲೇ ಎಲ್ಲ ವ್ಯವಸಾಯ ಮಾಡ್ತವ್ರೆ. ಇಲ್ಲಿ ಕೆಲಸದವ್ರು ನಿಕ್ಕಿ ಇಲ್ಲಿ ತೋಟಕ್ಕೆ ಮದ್ದೊಡಿಸ್ತವ್ರೆ. ಅಲ್ಲಿ ನನ್ನ ಹಿಂದೆ ನೀವು 2 ಟವರ್ಸ್ ನೋಡ್ತಾ ಇರ್ಬೋದು. ಆ 2 ಟವರ್ಸ್ ಕೂಡ ನಮ್ಮದ್ರಲ್ಲೇ ಇನ್ಸ್ಟಾಲೇಷನ್ ಮಾಡಿರೋದು. ಈ ನೆಟ್ವರ್ಕ್ ಟವರ್ಸ್ ಇರ್ತೈತಲ್ಲ, ಆ ಜಾಗಗಳಲ್ಲಿ ನಾವೆಲ್ಲ ವಾಸ ಮಾಡಬಾರ್ದು. ಈ ಟವರ್ಗಳಿಂದ ಲೋನಿಝಿಂಗ್ ರೇಡಿಯೇಷನ್ ಬರ್ತೈತೆ. ಆ ರೇಡಿಯೇಷನ್ನು ಫ್ರೀಕ್ವೆನ್ಸಿ ಹೈ ಇರೋದ್ರಿಂದ ಈ ಟವರ್ ರೇಡಿಯೇಷನ್ನಿಂದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ತುಂಬ ಇರುತ್ತವೆ. ನಾವು ಏನು ಮೊಬೈಲ್ ಫೋನ್ಸ್ ಬಳಕೆ ಮಾಡ್ತೀವೋ ಈ ರೇಡಿಯೇಷನ್ನಿಂದ ಹಲವಾರು ಪಕ್ಷಿಗಳಿಗೆ ಮತ್ತು ಪರಿಸರ ಮತ್ತು ಮನುಷ್ಯರಿಗೆ ಪ್ರಾಣಿಗಳಿಗೆ ತುಂಬಾ ಹಾನಿ ಉಂಟು ಮಾಡ್ತೈತೆ. ಜಾಸ್ತಿ ಪಕ್ಷಿಗಳು ಇದಕ್ಕೆ ಗುರಿ ಆಗ್ತವೆ. ನೀವು ರೋಬೋ 2.0 ಮೂವಿ ನೋಡಿರ್ಬೋದು, ಅದರಲ್ಲಿ ಕ್ಲಿಯರಾಗಿ ತೋರಿಸೋರೆ ಹೇಗೆ ಪಕ್ಷಿಗಳು ಈ ರೇಡಿಯೇಷನ್ನಿಂದ ಬಲಿ ಆಗ್ತಾವಂತ. ಈ ಮೊಬೈಲ್ ಟವರ್ಸ್ ಏನಿರ್ತೈತಲ್ಲ, ಇದರಲ್ಲಿ ಬರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನಿಂದ ತಲೆನೋವು, ಮೆಮೊರಿ ಲಾಸ್,
ಕನ್ಜೆನ್ಷಿಯಲ್ ಡಿಸಬಿಲಿಟೀಸ್ ಮತ್ತು ಕಾರ್ಡಿಯೋ ವಸ್ಕ್ಯುಲರ್ ಸ್ಟ್ರೆಸ್, ಇಂಥ ಪರಿಣಾಮಗಳು ದುರ್ಪರಿಣಾಮಗಳು ಮನುಷ್ಯರ ಮೇಲೆ ಪ್ರಭಾವ ಬೀರ್ತೈತೆ. ಈ ರೇಡಿಯೇಷನ್ಸ್ನಿಂದ ನಾವು ಏನು ಮೊಬೈಲ್ ಫೋನ್ಸು ಲ್ಯಾಪ್ಟಾಪ್ಸು ಯೂಸ್ ಮಾಡ್ತೀವೋ ಅದರಿಂದ ಬರೋ ರೇಡಿಯೇಷನ್ನಿಂದ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮತ್ತು ಮನುಷ್ಯರಿಗೆ ಕೂಡ ತುಂಬ ಹಾನಿ ಆಗ್ತಿದೆ. ನೀವು ರೋಬೋ 2.0 ಅಕ್ಷಯ್ ಕುಮಾರ್ ಮತ್ತು ರಜನಿಕಾಂತ್ ರವರ ಮೂವಿ ನೋಡಿರಬಹುದು, ನೋಡಿಲ್ಲ ಅಂದರೆ ನೋಡಿ. ಅದರಲ್ಲಿ ಅಕ್ಷಯ್ ಕುಮಾರ್ದು ಪಕ್ಷಿರಾಜನ ಪಾತ್ರ, ಆ ಚಿತ್ರ ನೋಡಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಹಾನಿ ಆಗ್ತೈತೆ ಈ ಮೊಬೈಲ್ ಟವರ್ಸು. ನಾವು ಏನು ಡೈಲಿ ಯೂಸ್ ಮಾಡ್ತೀವೋ ಮೊಬೈಲ್ ಫೋನ್ಸು, ಅದರಲ್ಲಿ ಬರೋ ರೇಡಿಯೇಷನ್ಸು ಎಲ್ಲ ನಿಮಗೆ ಅರ್ಥ ಆಗ್ತೈತೆ. ನಮ್ಮೂರಲ್ಲಿ ನದಿ ಹರಿತಾ ಇದ್ದಲ್ಲ, ಅದೇ ನದಿ ಇಲ್ಲಿ ಸಹ ಹರಿಯೋದು. ಇನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ಇವಾಗೇ ಹೋಗಿ ನೋಡಿ.